ವಿದ್ಯಾರ್ಥಿಗಳ ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ಇಂದಿನ ವಿದ್ಯಾರ್ಥಿ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಬಯಾಲಜಿನಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಹ್ಯೂಮನ್ ರಿಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇಟ್ ಕಮ್ಸ್ ಫಾರ್ ಅರೌಂಡ್ 5 to 8 ಮಾರ್ಕ್ ಕ್ವೆಶನ್ಸ್ ಇನ್ ದ ಮೇನ್ ಎಕ್ಸಾಮಿನೇಷನ್. ಮೇನ್ಲಿ ಇಟ್ ಈಸ್ ಅಬೌಟ್ ದ ಡಯಾಗ್ರಾಮ್ ಓರಿಯೆಂಟೆಡ್ ಥಿಂಗ್ ಆ್ಯಂಡ್ ಆಲ್ಸೋ ಯು ವಿಲ್ ಹ್ಯಾವ್ ಟು ನೋ ಅಬೌಟ್ ದ ಡೀಟೇಲ್ಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್. ಐ ಹೋಪ್ ಯು ನೋ ಹ್ಯೂಮನ್ ರಿಪ್ರೊಡಕ್ಷನ್ ಬಿಫೋರ್ ಲರ್ನಿಂಗ್ ಇಟ್. ವಾಟ್ ಆಲ್ ಯು ಹ್ಯಾವ್ ಟು ಲರ್ನ್ ಇಸ್ ಫಸ್ಟ್ ಇಸ್ ವಾಟ್ ಇಸ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್, ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್, ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ದೆನ್ ದ ಜರ್ಮ್ ಸೆಲ್ಸ್ ಅಂದರೆ ಗ್ಯಾಮೇಟ್ ಫಾರ್ಮೇಷನ್, ಹೌ ದ ಸ್ಪರ್ಮ್ಸ್ ಆರ್ ಫಾರ್ಮ್, ದಟ್ಸ್ ದ ಪ್ರಾಸೆಸ್ ಗ್ಯಾಮೆಟೋಜೆನೆಸಿಸ್. ಫಸ್ಟ್ ಈಸ್ ಓನ್ಲಿ ಸ್ಟ್ರಕ್ಚರ್, ಸೆಕೆಂಡ್ ಈಸ್ ದ ಗ್ಯಾಮೇಟ್ ಫಾರ್ಮೇಷನ್, ದಟ್ಸ್ ದ ಪ್ರಾಸೆಸ್ ಆಫ್ ಗ್ಯಾಮೇಟ್ ಫಾರ್ಮೇಷನ್. ಥರ್ಡ್ ಒನ್ ಇಸ್ ಹೌ ಆರ್ ದ ಗ್ಯಾಮೇಟ್ ಲುಕಿಂಗ್ ಲೈಕ್. ದೆನ್ ವಿ ಟಾಕ್ ಅಬೌಟ್ ದ ಫರ್ಟಿಲೈಸೇಷನ್. ಆಫ್ಟರ್ವರ್ಡ್ಸ್ ದೆನ್ ವಿ ಗೋ ಟು ದ ಹೌ ಎಕ್ಸಾಕ್ಟ್ಲಿ ದ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಟೇಕ್ ಪ್ಲೇಸ್, ವಾಟ್ ಈಸ್ ಪ್ಲಾಸೆಂಟಾ ಆ್ಯಂಡ್ ಹೌ ದ ನ್ಯೂ ಯಂಗ್ ಒನ್ ವಿಲ್ ಗ್ರೋ. ದಿಸ್ ಅ ಮೇಜರ್ ಪೋರ್ಷನ್ ವಿ ಆರ್ ಲರ್ನಿಂಗ್ ಇಟ್ ಇಸ್. ಓಕೆ, ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಒನ್, ದಟ್ಸ್ ಅಬೌಟ್ ದ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್. ರೈಟ್, ಆ್ಯಸ್ ವಿ ಆಲ್ ನೋ ಇನ್ ಹ್ಯೂಮನ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸಸ್ ಆರ್ ಸೆಪ್ರೇಟ್, ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಆರ್ ಸೆಕ್ಷುವಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಮಾರ್ಫಾಲಜಿಕಲಿ ಡಿಫ್ರೆಂಟ್, ಫಿಸಿಯೋಲಾಜಿಕಲಿ ಆಲ್ಸೋ ದ್ಯಾಟ್ ಡಿಫ್ರೆಂಟ್. ಆಲ್ದೋ ವಿ ಆಲ್ ಹ್ಯಾವ್ ದ ಸೇಮ್ ಕ್ರೋಮೋಸೋಮ್ ಎಕ್ಸೆಪ್ಟ್ ಫಾರ್ XX ಇನ್ ಫೀಮೇಲ್ಸ್, XY ಇನ್ ಮೇಲ್ಸ್, ರಿಮೇನಿಂಗ್ ಆಲ್ ಆಟೋಸೋಮ್ಸ್ ಆರ್ ಸೇಮ್. ಬಟ್ ಸ್ಟಿಲ್ ಲಾಟ್ ಆಫ್ ಥಿಂಗ್ಸ್ ವಿಲ್ ವೇರಿ ಬಿಟ್ವೀನ್ ಬೋತ್ ಆಫ್ ಅಸ್ ಬಿಕಾಸ್ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ನಾರ್ಮಲಿ ಇನ್ ಹ್ಯೂಮನ್ ಮೇಲ್ಸ್, ರೈಟ್, ವೆನ್ ದ ಬೇಬಿ ಈಸ್ ಬಾರ್ನ್, ಮೇಲ್ ಬೇಬಿ ಗಂಡು ಮಗು ಹುಟ್ಟಿದಾಗ, ದಟ್ ವಿಲ್ ಹ್ಯಾವ್ ನೋ ಎನಿ ಅದರ್ ಸ್ಟ್ರಕ್ಚರಲ್ ವೇರಿಯೇಷನ್ಸ್ ಅದರ್ ದೆನ್ ದ ಸೆಕ್ಸ್ ಆರ್ಗನ್ಸ್. ಬಟ್ ಆಸ್ ಸ್ಟಾರ್ಟ್ ಎಂಟರಿಂಗ್ ಇಟ್ ಇಟ್ಸ್ ಪ್ಯೂಬರ್ಟಿ, ವಾಟ್ ಯು ಕಾಲ್ ಅಡಲಸೆನ್ಸ್, ಸ್ಲೋಲಿ ದ ಸೆಕ್ಸ್ ಆರ್ಗನ್ಸ್ ಸ್ಟಾರ್ಟ್ ಡೆವಲಪಿಂಗ್ ಲೈಕ್ ಸೆಕೆಂಡರಿ ಸೆಕ್ಷುವಲ್ ಸ್ಟ್ರಕ್ಚರ್ಸ್ ವಿ ಸೇ. ನಾರ್ಮಲಿ ವೆನ್ ಮೇಲ್ಸ್ ಮೆಚ್ಯೂರ್ ಅರೌಂಡ್ 10 to 11 ಇಯರ್ಸ್ ಆಫ್ ಏಜ್, ದ ಬಾಯ್ಸ್ ಸ್ಟಾರ್ಟ್ ಮೆಚ್ಯೂರಿಂಗ್ ಸೆಕ್ಷುವಲಿ, ದೇ ಡೆವಲಪ್ ದ ಬಾಡಿ ಹೇರ್ಸ್ ಆ್ಯಂಡ್ ದೇ ಹ್ಯಾವ್ ದ ಕ್ರ್ಯಾಕ್ಡ್ ವಾಯ್ಸ್ ಆ್ಯಂಡ್ ಆಲ್ಸೋ ಫೇಷಿಯಲ್ ಹೇರ್ಸ್ ದೇ ಡೆವಲಪ್ ಆ್ಯಂಡ್ ದೇ ವಿಲ್ ಹ್ಯಾವ್ ಲಿಟಲ್ ಮಸ್ಕ್ಯುಲೇಚರ್ ಡೆವಲಪ್ಮೆಂಟ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಸ್ಪರ್ಮ್ಸ್, ಸ್ಪರ್ಮ್ಯಾಟೋಜೆನಿಸಿಸ್ ಹ್ಯಾಪನ್ಸ್. ದಟ್ಸ್ ಅ ಮೇಲ್ ಸೆಕ್ಸ್ ಆರ್ಗನ್ಸ್ ಆ್ಯಂಡ್ ಮೇಲ್ ಸೆಕ್ಷುಯಾಲಿಟಿ. ಬಟ್ ವೆನ್ ದ ಫೀಮೇಲ್ಸ್ ವೆನ್ ದೇ ಆರ್ ಬಾರ್ನ್, ದೆನ್ ದೇ ವಿಲ್ ಬಿ ಹ್ಯಾವಿಂಗ್ ಓವರಿ ಆ್ಯಂಡ್ ಆಲ್ ಆರ್ಗನ್ಸ್ ಆಲ್ರೆಡಿ ಗ್ರೋನ್. ಬಟ್ ಓನ್ಲಿ ಥಿಂಗ್ ಇಸ್ ದ ಓವರಿ ವಿಲ್ ಬಿ ಇನ್ ದ ಗ್ರೋಯಿಂಗ್ ಸ್ಟೇಜ್ ವೇರ್ ದ ಓವೇರಿಯನ್ ಫಾಲಿಕಲ್ಸ್ ವಿಲ್ ಬಿ ಮೆಚೋರಿಂಗ್. ವೆನ್ ದ ಫೀಮೇಲ್ ಹೆಣ್ಣು ಮಗು ಒಂದು 11 or 10 to 11 ವರ್ಷಕ್ಕೆ ಬಂದಿದ್ದಾಗ, ದಟ್ ವಿಲ್ ಸ್ಟಾರ್ಟ್ ಫೆಮಿನೈನ್ ಕ್ಯಾರೆಕ್ಟರ್ಸ್, ವಿ ಕಾಲ್ ದೆಮ್ ಆಸ್ ಫೆಮೇಲ್ ಸೆಕ್ಸ್ ಆರ್ಗನ್ ಡೆವಲಪ್ಮೆಂಟ್ ಆರ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಆಲ್ ದೀಸ್ ಕ್ಯಾರೆಕ್ಟರ್ ಡಿಪೆಂಡಿಂಗ್ ಅಪಾನ್ ದ ಹಾರ್ಮೋನ್ಸ್, ಮೀನ್ಸ್ ಫೀಮೇಲ್ ಹಾರ್ಮೋನ್ಸ್ ಆ್ಯಂಡ್ ಮೇಲ್ ಹಾರ್ಮೋನ್ಸ್. ಎನಿವೇ, ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹೌ ಆರ್ ದ ಸ್ಟ್ರಕ್ಚರ್ಸ್ ಲೀಡರ್. ಬಟ್ ವೆನ್ ದ ಫೀಮೇಲ್ಸ್ ಗೆಟ್ ಇನ್ ಟು ದೇರ್ ಸೆಕ್ಷುವಲ್ ಮೆಚುರಿಟಿ, ದೇ ವಿಲ್ ಹ್ಯಾವ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆ್ಯಂಡ್ ದೇ ವಿಲ್ ಹ್ಯಾವ್ ದ ಸ್ಲೈಟ್ ಚೇಂಜ್ ಇನ್ ದ ವಾಯ್ಸ್ ವಿತ್ ಅ ಶ್ರಿಲ್ ವಾಯ್ಸ್ ದೇ ಡೆವಲಪ್ ಆ್ಯಂಡ್ ಆಲ್ಸೋ ದೇರ್ ಬಿಹೇವಿಯರ್ ವಿಲ್ ಸ್ಲೈಟ್ಲಿ ಚೇಂಜ್ ಆ್ಯಂಡ್ ದೇ ಸ್ಟಾರ್ಟ್ ಗೆಟಿಂಗ್ ದೇರ್ ಮೆನಿಸ್ಟ್ರುವಲ್ ಸೈಕಲ್. ದೇರ್ ವಿಲ್ ಬಿ ಓವ್ಯುಲೇಷನ್ ಆ್ಯಂಡ್ ಮೆನಿಸ್ಟ್ರೇಷನ್ ಸ್ಟಾರ್ಟ್ಸ್. ಮೆನಿಸ್ಟ್ರೇಷನ್ ಇಸ್ ಅ ಇಂಡಿಕೇಷನ್ ಆಫ್ ದ ಎಬಿಲಿಟಿ ಆಫ್ ದ ಗರ್ಲ್ ಟು ಪ್ರೊಡ್ಯೂಸ್ ದ ಎಗ್. ಇಫ್ ದ ಎಗ್ ಫರ್ಟಿಲೈಸಸ್ ವಿತ್ ದ ಸ್ಪರ್ಮ್, ದೆನ್ ದ ಪ್ರೆಗ್ನೆನ್ಸಿ ಇಸ್ ಕನ್ಫರ್ಮ್ಡ್. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದೀಸ್ ಸೆಕ್ಸ್ ಆರ್ಗನ್ಸ್. ಫಸ್ಟ್ ಒನ್ ಮೇಲ್ ಸೆಕ್ಸ್ ಆರ್ಗನ್, ದೆನ್ ಸೆಕೆಂಡ್ ಸಿ ಫಿಮೇಲ್ ಸೆಕ್ಷುವಲ್ ಸಿಸ್ಟಮ್ ಆರ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಆಫ್ಟರ್ವರ್ಡ್ಸ್ ಐ ಎಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಗ್ಯಾಮೀಟ್ ಫಾರ್ಮೇಷನ್ ಆ್ಯಂಡ್ ಹೌ ಆರ್ ದ ಗ್ಯಾಮೀಟ್ಸ್ ಫಾರ್ಮ್ ಆ್ಯಂಡ್ ಹೌ ದ ಲುಕ್ ಲೈಕ್. ದೆನ್ ಲಾಸ್ಟ್ ಒನ್ ವಿ ಆರ್ ಟಾಕಿಂಗ್ ಅಬೌಟ್ ಹೌ ಫರ್ಟಿಲೈಸೇಷನ್ ಟೇಕ್ ಪ್ಲೇಸ್, ಹೌ ದ ಬೇಬಿ ಗ್ರೋಸ್ ಇನ್ ಮದರ್ಸ್ ಉಂಬ್ ಆ್ಯಂಡ್ ಹೌ ದ ಚೈಲ್ಡ್ ಇಸ್ ಬಾರ್ನ್. ದಿಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯು ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಯು ಪೀಪಲ್ ವಿಲ್ ಬಿ ನೋಯಿಂಗ್ ನಾಟ್ ಅ ಸೈಂಟಿಫಿಕ್ ಸ್ಟಡೀಸ್ ಆ್ಯಕ್ಚುಲಿ ಬಿಕಾಸ್ ಅ ಸೆಕ್ಸ್ ಎಜುಕೇಷನ್. ದಿಸ್ ಇಸ್ ಮಸ್ಟ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ವಿ ಥಿಂಕ್ ದ ಟಾಕಿಂಗ್ ಅಬೌಟ್ ದಿಸ್ ಚಾಪ್ಟರ್ ಇಸ್ ನಾಟ್ ರೈಟ್. ಆ್ಯಕ್ಚುಲಿ ದಿಸ್ ಇಸ್ ಅ ಬೇಸಿಕ್ ರೈಟ್ ಫಾರ್ ಎವ್ರಿ ಬಾಯ್ ಆ್ಯಂಡ್ ಅ ಗರ್ಲ್ ಟು ಲರ್ನ್ ಅಬೌಟ್ ದ ಸೆಕ್ಸ್ ಆರ್ಗನ್ಸ್ ಆ್ಯಂಡ್ ಹೌ ದೇ ವರ್ಕ್. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಸೈಂಟಿಫಿಕ್ಲಿ ವಾಟ್ ಆರ್ ದೀಸ್, ದೆನ್ ಯು ವಿಲ್ ಹ್ಯಾವ್ ನೋ ಇಶ್ಯೂಸ್ ಆರ್ ನೋ ಪ್ರಾಬ್ಲಮ್ಸ್ ಇನ್ ಫ್ಯೂಚರ್ ಬಿಕಾಸ್ ಯು ಕ್ಯಾಂಟ್ ಬಿ ಸೋ ಇನ್ನಸೆಂಟ್, ಯು ಕ್ಯಾಂಟ್ ಬಿ ಇಗ್ನೊರೆಂಟ್. ಇಫ್ ಯು ನೋ ಇಟ್, ಇಟ್ಸ್ ಆಲ್ವೇಸ್ ಬೆಟರ್. ಇದ್ರ ಬಗ್ಗೆ ಗೊತ್ತಿರಬೇಕು. ಇದನ್ನು ನಾವು ಸೆಕ್ಸ್ ಎಜುಕೇಷನ್ ಅಂತ ಹೇಳ್ತೀವಿ. ಇದನ್ನು ಬರೀ ಸೈನ್ಸ್ ಹುಡುಗರಿಗೆ ಅಲ್ಲ, ಸೈನ್ಸ್ ಇಲ್ಲದೇ ಇರೋರು ಕಲಿಬೇಕು. ಯಾಕಂದರೆ ಯಾರ್ಯಾರು ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಮೆನಸ್ಟ್ರುವಲ್ ಸೈಕಲ್ ಅಂದರೆ ಏನು,
ಪ್ರೆಗ್ನೆನ್ಸಿ ಹೇಗಾಗುತ್ತೆ, ಚೈಲ್ಡ್ ಬರ್ತ್ ಹೇಗಾಗುತ್ತೆ ಇದನ್ನೆಲ್ಲ ಕಲಿದೇ ಇದ್ದರೆ ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಯು ಹೌ ಟು ನೋ ದಿಸ್, ದಿಸ್ ಇಸ್ ಸೈನ್ಸ್. ಆ್ಯಕ್ಚುಲಿ ವೆನ್ ವಿ ಲರ್ನ್ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್, ಇಟ್ ಈಸ್ ರೈಟ್ ಟು ಲರ್ನ್ ಅಬೌಟ್ ಅವರ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಲ್ಸೋ. ಸೊ ಲರ್ನ್ ಇಟ್ ಆ್ಯಸ್ ಸೈನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ದ ಬೇಸಿಕ್ ಥಿಂಗ್ ರಿಕ್ವೈರ್ಡ್ ಫಾರ್ ಯುವರ್ ಮೆಡಿಸಿನ್ ಎಂಟ್ರೆನ್ಸ್. ಬಿಕಾಸ್ ನೀಟ್ಗೆ ಅಥವಾ ಮೆಡಿಕಲ್ ಹೋಗಬೇಕಂದ್ರೆ ನಿಮಗೆ ಮೊದಲು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾದ್ರೇ ನಿಮಗೆ ಮುಂದೆ ಹೋದಾಗ ಒಂಥರ ಯು ಡೋಂಟ್ ಗೆಟ್ ಎಂಬರಾಸ್ಡ್. Therefore, you are supposed to know all this. So, let us begin with the first part, that is the human male and female reproductive systems. Then, we'll go to the other thing. So, let us see the diagram. So, you can see here, male reproductive system I have drawn here. This will be the diagram which is carrying 5 marks to you. So, you will have to learn how to draw this diagram. The 5 mark question, they will ask you, write detailed explanation about the human male reproductive system with a neat labeled sketch. Right, neat labeled sketch will have minimum 2 to 3 marks. Sometimes only this will be drawing for 5 marks. Remember, it's a 5 mark question, one drawing. Another one is a 5 mark question. So there are two diagrams. Almost I'll be covering 10 marks for you. So let us begin with the male reproductive system. ನೋಡಬಹುದು ನೀವು male reproductive system ನ ಫಸ್ಟ್ ಕೆಲಸ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಏನಂದ್ರೆ ಎರಡು ಟೆಸ್ಟೀಸ್ ಇರುತ್ತೆ. On either side of the penis, two testes are there. A pair of testes are found in human male reproductive system. ಇವು ಎರಡು ಟೆಸ್ಟೀಸ್ ಇಲ್ಲಿ ಬರ್ದಿದ್ದೀನಿ. ಈ ಟೆಸ್ಟೀಸ್ ಹೊರಗಡೆ ಇರೋದು ಒಂದು ಕವರ್ ಇದೆಯಲ್ಲ ಅಥವಾ ಒಂದು ಸ್ಯಾಕ್ ಇರುತ್ತೆ, ಇದನ್ನು ನಾನು ಹೇಳ್ತೀವಿ ಸ್ಕ್ರಾಟಮ್ ಅಂತ. ಸೊ ವೆನ್ ದ ಮೇಲ್ ಈಸ್ ಯಂಗ್ ಬಾಯ್, ಸಣ್ಣ ಹುಡುಗರಿದ್ದಾಗ ಈ ಸ್ಕ್ರಾಟಮಿನ ಮೇಲೆ ಟೆಸ್ಟೀಸ್ ಇರುತ್ತೆ. ಆದರೆ ಯಾವಾಗ ಮೆಚುರಿಟಿ ಬರುತ್ತೆ ಸ್ಕ್ರಾಟಮ್ ಒಳಗಡೆ ಡಿಸೆಂಡ್ ಆಗುತ್ತೆ. ಟೆಸ್ಟೀಸ್ ಎರಡೂ ಮೇಲಿರೋದು ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಒಳಗಡೆ ಡಿಸೆಂಡ್ ಆಗುತ್ತೆ. ಸೊ ಇದರ ಮುಖ್ಯ ಫಂಕ್ಷನ್ ಏನು ಅಂದರೆ ಇಟ್ ವಿಲ್ ಕೀಪ್ ದ ಟೆಸ್ಟೀಸ್ ಅಟ್ ಕೂಲರ್ ಟೆಂಪ್ರೇಚರ್ ದೆನ್ ದ ಬಾಡಿ ಟೆಂಪ್ರೇಚರ್. ಯಾಕಂದರೆ ಸ್ಪರ್ಮ್ಸ್ ಹೈ ಟೆಂಪ್ರೇಚರ್ ನಮ್ಮ ಬಾಡಿ ಟೆಂಪ್ರೇಚರ್ಗೆ ಸರ್ವೈವ್ ಆಗಲ್ಲ. ಹಾಗಾಗಿ ಈ ಸ್ಪರ್ಮ್ಸನ್ನು ಟೆಸ್ಟೀಸಲ್ಲಿ ಇದ್ದರೆ ಮಾತ್ರ ಆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ, ಕೂಲ್ ಟೆಂಪ್ರೇಚರ್ ಇರುತ್ತೆ. ಯಾಕಂದರೆ 2 degrees ಕಡಿಮೆ ಇರುತ್ತೆ ಸ್ಕ್ರಾಟಮಲ್ಲಿದ್ದರೆ. ಹಾಗಾಗಿ ಇದು ಫಸ್ಟ್ ಆಗೋ ಕೆಲಸ ಅಂದರೆ ದ ಡಿಸೆಂಡಿಂಗ್ ಆಫ್ ದ ಟೆಸ್ಟೀಸ್ ಇನ್ ಟು ದ ಸ್ಕ್ರಾಟಲ್ ಸ್ಯಾಕ್. ಓಕೆ, ಆ್ಯಂಡ್ ಸಪೋಸ್ ದಿಸ್ ವೋಂಟ್ ಹ್ಯಾಪನ್, ಸಮಟೈಮ್ಸ್ ಯು ಡ್ ಹರ್ಡ್ ಅಬೌಟ್ ದರ್ ಇಸ್ ಅ ಡಿಸೀಸ್ ಬಿಕಾಸ್ ಕ್ರಿಪ್ಟ್ ಆರ್ಕಿಡಿಸಮ್. ಕ್ರಿಪ್ಟ್ ಆರ್ಕಿಡಿಸಮ್ ಅಂದರೆ ಕೆಲವು ಮೇಲ್ಸಲ್ಲಿ ಬಾಯ್ಸಲ್ಲಿ ಟೆಸ್ಟೀಸ್ ಸ್ಕ್ರಾಟಮ್ ಒಳಗಡೆ ಹೋಗಲ್ಲ, ಅದೊಂದು ಡಿಸಾರ್ಡರ್. ಬಟ್ ಎನಿವೆ 99% ಎಲ್ಲರಿಗೂ ಈಗ ಆಗುತ್ತೆ. ಇದು ಇಂಡಿಕೇಶನ್ ಆಫ್ ಮೇಲ್ ಸೆಕ್ಸ್ ಮೆಚುರಿಟಿ. ಈ ಟೆಸ್ಟೀಸ್ನಲ್ಲಿ ಏನಿರುತ್ತೆ ಫಸ್ಟ್ ಅದನ್ನು ಒಂದೊಂದೇ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಈ ಟೆಸ್ಟೀಸ್ ನೋಡಿ, ಚಿತ್ರ ಇಲ್ಲಿ ಎನ್ಲಾರ್ಜ್ ಮಾಡಿದ್ದಿದೆ ಡ್ರಾಯಿಂಗ್. ಫಸ್ಟ್ ಏನಿರುತ್ತೆ, ಫುಲ್ ಹೈಲಿ ಕಾಯಿಲ್ಡ್ ಟ್ಯೂಬ್ಯೂಲ್ಸ್ ಇರುತ್ತೆ, ಅದರ ಹೆಸರು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ಆ ಟ್ಯೂಬ್ಯೂಲ್ಸಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಆರ್ ಫಾರ್ಮ್ಡ್. ಸ್ಪರ್ಮ್ಸ್ ಆರ್ ದ ಮೇಲ್ ಗ್ಯಾಮಿಟ್ಸ್, ರೈಟ್. ಸ್ಪರ್ಮ್ಸ್ ಫಾರ್ಮ್ ಆಗಿರೋದು ರೇಟೆ ಟೆಸ್ಟೀಸ್ ಅಂತ ಇಲ್ಲಿ ಬರ್ದಿದೆ ನೋಡಿ. ದಿಸ್ ಇಸ್ ದ ಫಸ್ಟ್ ಒನ್, ದಿಸ್ ಇಸ್ ಕಾಲ್ ದ ರೇಟೆ ಟೆಸ್ಟೀಸ್. ಇದ್ರ ಒಳಗಡೆಯಿಂದ ಇಲ್ಲಿಂದ ಬರುತ್ತೆ ರೇಟೆ ಟೆಸ್ಟೀಸ್, ಇಲ್ಲಿ ಬರುತ್ತೆ ರೇಟೆ ಟೆಸ್ಟೀಸ್. ಇಲ್ಲಿಂದ ಬಂದು ದೇ ವಿಲ್ ಜಾಯಿನ್ ವಾಟ್ ವಿ ಕಾಲ್ ದ ವ್ಯಾಸಾ ಎಫರೆನ್ಶಿಯಾ. ನೋಡಿ, ದೊಡ್ಡ ದೊಡ್ಡ ಟ್ಯೂಬ್ಯೂಲ್ಸ್ ಏನಿದೆಯಲ್ಲ ಇದಕ್ಕೆ ವ್ಯಾಸಾ ಎಫರೆನ್ಶಿಯಾ ಅಂತೇನೆ. ಸೊ ನಂಬರ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಕಂಬೈನ್ ಓಪನ್ ಇನ್ ದ ರೇಟೆ ಟೆಸ್ಟೀಸ್ ಅಂದರೆ ಸ್ವಲ್ಪ ಸಣ್ಣ ಟ್ಯೂಬ್ಯೂಲ್ಸ್. ನಂಬರ್ ಆಫ್ ರೇಟೆ ಟೆಸ್ಟೀಸ್ ಓಪನ್ ಇನ್ ಟು ದ ವ್ಯಾಸಾ ಎಫರೆನ್ಶಿಯಾ. ನೋಡಿ, ದೊಡ್ಡ ದೊಡ್ಡ ವ್ಯಾಸಾ ಎಫರೆನ್ಶಿಯಾ ಬರ್ತದೆ. ಇಲ್ಲಿಂದ ಬಂದು ದ ಸ್ಟೋರ್ ಇನ್ ಅ ಸ್ಮಾಲ್ ಸ್ಟ್ರಕ್ಚರ್ ಎಪಿಡೈಡಿಮಸ್. ಇದ್ರ ಮೇಲೆ ಒಂದು ಟೆಸ್ಟೀಸ್ ಮೇಲೆ ಸಣ್ಣ ಗ್ಲ್ಯಾಂಡ್ ಇರುತ್ತೆ, ಅದರ ಹೆಸರು ಎಪಿಡೈಡಿಮಸ್. ಇಲ್ಲಿ ನೋಡ್ಬೋದು ಎಪಿಡೈಡಿಮಸ್ ಬರ್ತೀನಿ, ಇಲ್ಲೂ ಎಪಿಡೈಡಿಮಸ್ ಇದೆ. ಇದು ಕ್ಲೋಸ್ಡ್ ಇದೆ, ಇಲ್ಲಿ ಓಪನ್ ಮಾಡಿಟ್ಟಿದ್ದೀನಿ. ಇಲ್ಲಿ ಓಪನ್ ಮಾಡಿದ್ರೆ ಇದರಲ್ಲಿ ಬಂದು ಸ್ಟೋರ್ ಆಗುತ್ತೆ ಎಪಿಡೈಡಿಮಸ್ಸಲ್ಲಿ. ಅಲ್ಲಿಂದ ಬಂದು ದಿಸ್ ವಿಲ್ ಟ್ರಾನ್ಸ್ಫರ್ ಇಟ್ ಇದು ವ್ಯಾಸ್ ಡೆಫರೆನ್ಸ್. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ವ್ಯಾಸ್ ಡೆಫರೆನ್ಸ್. ಇದರ ಹೆಸರು ವ್ಯಾಸ್ ಡೆಫರೆನ್ಸ್. ಇದ್ರ ಬಗ್ಗೆ ನಿಮಗೆ ಮುಂದೆ ಒಂದ್ಸರ್ತಿ ಹೇಳುವಾಗ ನಾನು ಡ್ರಾಯಿಂಗ್ ಬರೀಲಿಕ್ಕಿಲ್ಲ. ಈ ವ್ಯಾಸ್ ಡೆಫರೆನ್ಸ್ ಅಲ್ಲಿ ಬಂದಿರೋ ಸ್ಪರ್ಮ್ಸು ಹಿಂಗೆ ಪಾಸ್ ಆಗಿಬಿಟ್ಟು ದೇ ವಿಲ್ ಗೋ ಟು ದ ಪೆನಿಸ್, ರೈಟ್. ಡ್ಯೂರಿಂಗ್ ಸ್ಪರ್ಮ್ಯಾಟೋಜಿನಸ್, ಸ್ಪರ್ಮ್ ರಿಲೀಸ್ ಆಗೋ ಟೈಮ್ನಲ್ಲಿ ಈ ವ್ಯಾಸ್ ಡೆಫರೆನ್ಸ್ ಅಲ್ಲಿ ಸ್ಪರ್ಮ್ಸ್ ಎಲ್ಲ ಪಾಸ್ ಆಗಿ ಇಲ್ಲಿಂದ ಬಂದು ಇಜಾಕ್ಯುಲೇಟರ್ ಡಕ್ಟಿಗೆ ಬಂದು ಆಮೇಲೆ ಪೆನಿಸ್ ಇಂದ ರಿಲೀಸ್ ಆಗುತ್ತೆ. ಸ್ಪರ್ಮ್ಯಾಟೋ, ದರ್ ಇಸ್ ಅ ರಿಲೀಸ್ ಆಫ್ ಸ್ಪರ್ಮ್ಸ್ ದಟ್ ಈಸ್ ಹ್ಯಾಪನಿಂಗ್ ತ್ರೂ ದಿಸ್ ಡಕ್ಟ್. ಆ್ಯಕ್ಚುಲಿ ಈ ಒಂದು ಸರ್ಜಿಕಲ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ ನೀವೆಲ್ಲ ಕಲ್ತಿದ್ದೀರಾ, ಇಟ್ಸ್ ನೇಮ್ ಇಸ್ ವ್ಯಾಸೆಕ್ಟಮಿ. ಓಕೆ, ಮುಂದೆ ಹೇಳೋವಾಗಲೂ ಮತ್ತೆ ಡ್ರಾಯಿಂಗ್ ಬರೀಲಿಲ್ಲ ಅಂದರೆ ನಿಮ್ಗೆ ನೋಡ್ಕೊಂಬಿಟ್ಟಿರಿ ಈಗಲೇ. ವ್ಯಾಸೆಕ್ಟಮಿ ಈಸ್ ಅ ಒನ್ ಕೈಂಡ್ ಆಫ್ ಸರ್ಜಿಕಲ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ ಇನ್ ಮೇಲ್ಸ್. ವಾಟ್ ದೇ ಡು ಇಸ್, ಇನ್ ದಟ್ ಪರ್ಟಿಕ್ಯುಲರ್ ಥಿಂಗ್ ದೇ ವಿಲ್ ಕಟ್ ಆ್ಯಂಡ್ ಟೈ ಇಟ್ ಬ್ಯಾಕ್. ವ್ಯಾಸ್ ಡೆಫರೆನ್ಸನ್ನ ಕಟ್ ಮಾಡಿ ಹಿಂದೆ ಟೈ ಮಾಡ್ತಾರೆ. ಇದನ್ನು
ಎರಡೂ ಕಡೆ ಕಟ್ ಮಾಡೋದ್ರಿಂದ ಏನೈತೆ, ಸ್ಪರ್ಮ್ಸ್ ಪ್ರೊಡ್ಯೂಸ್ ಆದ್ರೂ ಕೂಡ ದಟ್ ವಿಲ್ ನಾಟ್ ಎಂಟರ್ ಇನ್ ಟು ದ ಪೆನಿಸ್. ಹೀಗಾಗಿ ದೆರ್ ವಿಲ್ ಬಿ ನೋ ಪಾಸಿಬಿಲಿಟಿ ಆಫ್ ದ ಪ್ರೆಗ್ನೆನ್ಸಿ. ಸೊ ನಾರ್ಮಲಿ ಇದು ಸೇಫ್ ಟೈಪ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್. ಮುಂದೆ ಬರುತ್ತೆ ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡಲ್ಲಿ ನೀವು ಓದಿದ್ರ ಹೇಗೆ ಅವಾಯ್ಡಿಂಗ್ ದ ಚೈಲ್ಡ್ ಬರ್ತ್, ಹೌ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಇಟ್ ಈಸ್ ಅ ಮೇಲ್ ಕೈಂಡ್ ಆಫ್ ಕಾಂಟ್ರಸೆಪ್ಷನ್. ಮೇಲಿಂದ ಒಂದು ಆಪರೇಷನ್ ಮಾಡ್ತಾರೆ, ಸಣ್ಣ ಆಪರೇಷನ್ ಇದು, ಅಬ್ಡಾಮಿನಲ್ ಪಟ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದಾರು ಟೂ ಸೂಚರ್ಸನ್ನು ಹಾಕಿಬಿಟ್ಟು ಟೈ ಮಾಡಿಬಿಡ್ತಾರೆ. ಇದು ಸಿಂಪಲ್ ಮೆಥಡ್, ಇದಕ್ಕೆ ಹೆಸರು ವ್ಯಾಸೆಕ್ಟಮಿ, ನಿಮ್ಗೆ ಕೇಳಿದ್ದೀರಾ ಅನಿಸುತ್ತೆ. ಸೊ ಅದನ್ನು ಈಗಲೇ ಹೇಳಿಬಿಟ್ಟಿದ್ದೀನಿ, ಯಾಕಂದರೆ ಇದು ವ್ಯಾಸ್ ಡಿಫರೆನ್ಸ್. ಇದೇ ಸ್ಪರ್ಮನ್ನು ತೊಗೊಂಡು ಹೋಗ್ಬಿಟ್ಟು ಪೆನಿಸಿಂದ ರಿಲೀಸ್ ಮಾಡೋದು ಡ್ಯೂರಿಂಗ್ ದ ಇಜಾಕ್ಯುಲೇಷನ್ ಆಫ್ ಸ್ಪರ್ಮ್ಸ್. ಹಾಗಾಗಿ ಇವೆರಡೂ ಕಡೆ ಕಟ್ ಮಾಡ್ತಾರೆ, ಅದು ಬೇರೆ. ಈಗ ಸದ್ಯಕ್ಕೆ ನೀವು ಸ್ಟ್ರಕ್ಚರ್ ಹೇಗಿದೆ ಅಂತ ಕಲ್ತ್ಕೊಂಬಿಡಿ, ಆಮೇಲೆ ಅದನ್ನು ಹೇಳಿದಾಗ ಈ ಸ್ಟ್ರಕ್ಚರ್ನ ಜ್ಞಾಪಕ ಇಟ್ಕೊಳ್ಳಿ. ದೆನ್ ವೆನ್ ದಿ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಫ್ರಮ್ ದ ವ್ಯಾಸ್ ಡಿಫರೆನ್ಸ್ ದೇ ವಿಲ್ ಪಾಸ್ ಇನ್ ಟು ಇಟ್. ಬಿಫೋರ್ ದಿಸ್ ಸಿ ಯು ಕ್ಯಾನ್ ಸಿ ಒನ್ ಬಿಗ್ ಸ್ಟ್ರಕ್ಚರ್ ಹಿಯರ್, ಇದ್ರ ಹೆಸರು ಏನಂದರೆ ಯೂರಿನರಿ ಬ್ಲಾಡರ್. ಸೊ ವೆರಿ ನೈಸ್ ಥಿಂಗ್ ಇಸ್ ಮೇಲ್ಸಲ್ಲಿ ಯಾವಾಗಲೂ ಯೂರಿನರಿ ಬ್ಲಾಡರ್ ಥ್ರೂ ಪಾಸ್ ಆಗುತ್ತೆ ಸ್ಪರ್ಮ್ಸ್. ಅದಕ್ಕಾಗಿ ಯೂರಿನರಿ ಬ್ಲಾಡರಿಂದ ಯೂರಿನೂ ಪಾಸ್ ಆಗುತ್ತೆ, ಸ್ಪರ್ಮ್ಸು ಪಾಸ್ ಆಗುತ್ತೆ. ಹಾಗಾಗಿ ಇದು ಯೂರಿನರಿ ಬ್ಲಾಡರಿಂದ ಇಲ್ಲಿ ಪಾಸ್ ಆಗ್ತಾ ಇರೋದು. ಇದು ಈ ಇದ್ರ ಹತ್ತಿರ ಇಲ್ಲಿ ನೋಡಿ, ಇಲ್ಲಿ ನಾನು ಸಮೈನಲ್ ವೆಸಿಕಲ್ ಅಂತ ಬರೆದಿದ್ದೀನಿ. ಇದು ಸಣ್ಣ ಗ್ಲ್ಯಾಂಡ್, ಇದು ಸಮೈನಲ್ ವೆಸಿಕಲ್ ಪ್ರೊಡ್ಯೂಸ್ ಸೆಮೆನ್. ಸೆಮೆನ್ ಇಸ್ ಅ ವಿಸ್ಕಸ್ ಫ್ಲೂಯಿಡ್, ಒಂಥರ ಜೆಲ್ಲಿ ಫ್ಲೂಯಿಡ್ ಇರುತ್ತೆ, ಸ್ಪರ್ಮ್ ಜೊತೆಗೆ ಅದು ರಿಲೀಸ್ ಆಗುತ್ತೆ. ಅದರಲ್ಲಿ ನ್ಯೂಟ್ರಿಷನ್ ಇರುತ್ತೆ. ಆ್ಯಕ್ಚುಲಿ ಸ್ಪರ್ಮ್ಸನ್ನು ಜಾಸ್ತಿ ಹೊತ್ತು ಲೈಫಲ್ಲಿ ಇಟ್ಕೋಬೇಕು ಅಂದರೆ ಇದು ಇರಲೇಬೇಕು. ಸಮಯನಲ್ ವೆಸಿಕಲಿಂದ ಸೆಮೆನ್ ರಿಲೀಸ್ ಆಗಲೇಬೇಕು. ಅದರಲ್ಲಿ ಫ್ರಕ್ಟೋಸ್ ಇರುತ್ತೆ, ವೈಟಮಿನ್ ಸಿ ಇರುತ್ತೆ, ರಿಮೇನಿಂಗ್ ಆಲ್ ನ್ಯೂಟ್ರಿಯೆಂಟ್ಸ್ ಆರ್ ದೇರ್ ಆ್ಯಂಡ್ ಅ ಮ್ಯೂಕಸ್ ಆಲ್ಸೋ ಇಸ್ ದೇರ್. ದಟ್ಸ್ ವೈ ಇನ್ ದ್ಯಾಟ್ ಸ್ಪರ್ಮ್ಸ್ ಕ್ಯಾನ್ ಸರ್ವೈವ್ ಫಾರ್ ಅ ಲಾಂಗರ್ ಟೈಮ್, ರೈಟ್. ಇದು ಸೆಮೆನಲ್ ವೆಸಿಕಲಿಂದ ಸೆಮೆನ್ ಕೂಡ ಇದ್ರ ಜೊತೆಗೆ ರಿಲೀಸ್ ಆಗುತ್ತೆ. ಇಲ್ಲಿ ಸ್ಪರ್ಮ್ಸ್ ಬರ್ತಾ ಇದೆ, ಇಲ್ಲಿ ಸೆಮೆನ್ರು ರಿಲೀಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಇನ್ನೊಂದು ಬರೆದಿನಿ, ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಅಂತ. ಎರಡು ಕಡೆ ನೋಡಿ, ಯೂರಿನರಿ ಬ್ಲಾಡರ್ ಕೆಳಗಡೆ ಎರಡು ಕಡೆ ಸಣ್ಣ ಸಣ್ಣ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಇರುತ್ತೆ ಮೆನ್ನಲ್ಲಿ. ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ದೇ ವಿಲ್ ಪ್ರೊಡ್ಯೂಸ್ ಅ ಪ್ರಾಸ್ಟೇಟ್ ಫ್ಲೂಯಿಡ್. ಈ ಫ್ಲೂಯಿಡ್ ಏನು ಮಾಡುತ್ತೆ, ಇಟ್ ವಿಲ್ ಪ್ರೊವೈಡ್ ಅಲ್ಕಲೈನ್ ಪಿ ಎಚ್. ಯಾಕಂದರೆ ಫೀಮೇಲ್ ವಜೈನಾನಲ್ಲಿ ಅಸಿಡಿಕ್ ಪಿ ಎಚ್ ಇರುತ್ತೆ, ಸ್ಪರ್ಮ್ಸ್ ಕೆ ನಾಟ್ ಸರ್ವೈವ್ ಇನ್ ದ ಅಸಿಡಿಕ್ ಪಿ ಎಚ್. ಅದಕ್ಕೆ ಅರೌಂಡ್ 7.5 ತನಕ ಪಿ ಎಚ್ ಇದು ಕಂಟ್ರೋಲ್ ಮಾಡುತ್ತೆ, ಯಾವುದು ಪ್ರಾಸ್ಟೇಟ್ ಫ್ಲೂಯಿಡ್ ಅಂತ. ಹಾಗಾಗಿ ಸ್ಪರ್ಮ್ ಸರ್ವೈವಲ್ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸುಮಾರು ಏಜ್ ಆಗಿದ್ಮೇಲೆ, ಅಂದರೆ 45-50 ವರ್ಷ ಆದಮೇಲೆ ಮೆನ್ನಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವೆಲ್ ಆಗುತ್ತೆ, ಅದಕ್ಕೆ ಪ್ರಾಸ್ಟೇಟ್ ಹರ್ನಿಯಾ ಅಂತಾರೆ, ಕೇಳಿರ್ಬೋದು. ಇದೆಲ್ಲ ಅಪ್ಲಿಕೇಶನ್ ತಿಳ್ಕೊಂಬಿಟ್ಟಿರಿ, ಯಾಕಂದರೆ ಇದೇನೋ ಬೇರೆ ಜಗತ್ತಿಂದಲ್ಲ, ನಮ್ಮ ಹ್ಯೂಮನ್ಸಲ್ಲೇ ಆಗ್ತಾ ಇರೋದ್ರಿಂದ ನೀವು ಕಲ್ತ್ಕೊಳ್ಳೇಬೇಕಿಲ್ಲ. ಪ್ರಾಸ್ಟೇಟ್ ಗ್ಲ್ಯಾಂಡಿಂದ ರಿಲೀಸ್ ಆಗೋದು ಪ್ರಾಸ್ಟೇಟ್ ಫ್ಲೂಯಿಡ್. ಇದ್ರ ಕೆಳಗಡೆ ಎರಡು ಸಣ್ಣ ಸಣ್ಣ ಗ್ಲ್ಯಾಂಡ್ಸ್ ಬರೆದಿದ್ದೀನಿ, ಇದ್ರ ಹೆಸರು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್. ಓಕೆ, ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ವಿಲ್ ಪ್ರೊಡ್ಯೂಸ್ ಆಲ್ಸೋ ಅ ಕೈಂಡ್ ಆಫ್ ಲೈಟ್ ವೈಟಿಶ್ ಟ್ರಾನ್ಸ್ಪರೆಂಟ್ ಫ್ಲೂಯಿಡ್. ಅದು ಅದಕ್ಕೆ ಹೆಸರು ಪೋಸ್ಟ್ ಆರ್ ಪ್ರೀ ಎಜಾಕ್ಯುಲೇಟ್ರಿ ಫ್ಲೂಯಿಡ್ ಅಂತಾರೆ. ಅಂದರೆ ಇಜಾಕ್ಯುಲೇಷನ್ ಆಗೋದಕ್ಕೆ ಮುಂಚೆ ದೇರ್ ವಿಲ್ ಬಿ ರಿಲೀಸ್ ಆಫ್ ಒನ್ ಫ್ಲೂಯಿಡ್ ಥ್ರೂ ದ ಪೆನಿಸ್. ದ್ಯಾಟ್ ಫ್ಲೂಯಿಡ್ ವಿಲ್ ಕ್ಲಿಯರ್ ದ ಟ್ರ್ಯಾಕ್ಟ್. ಅಂದರೆ ಆಸ್ ಯು ನೋ ದ್ಯಾಟ್ ಯುರಿನ್ ಆಲ್ಸೋ ವಿಲ್ ಪಾಸ್ ಇನ್ ದಿಸ್ ಆ್ಯಂಡ್ ಸ್ಪರ್ಮ್ಸ್ ಆಲ್ಸೋ ವಿಲ್ ಪಾಸ್. ಯುರಿನ್ ಈಸ್ ಆಸಿಡಿಕ್, ರೈಟ್, ಯುರಿಕ್ ಆ್ಯಸಿಡ್ ಇರುತ್ತೆ, ಹಾಗಾಗಿ ಆಸಿಡಿಕ್ ಇರುತ್ತೆ. ಅದು ಪಾಸ್ ಆಗೋದಕ್ಕೆ ಮುಂಚೆ ಈ ಟ್ರ್ಯಾಕ್ಟನ್ನು ಕ್ಲಿಯರ್ ಮಾಡುತ್ತೆ, ಅದು ಪ್ರೀ ಇಜಾಕ್ಯುಲೇಟ್ರಿ ಫ್ಲೂಯಿಡ್ ಪ್ರೊಡ್ಯೂಸ್ಡ್ ಬೈ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್. ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಯು ರಿಮೆಂಬರ್, ಬಿಕಾಸ್ ಆಲ್ ದೀಸ್ ಗ್ಲ್ಯಾಂಡ್ಸ್ ಕಮಾಂಡರ್ ಎಕ್ಸೆಸರಿ ಗ್ಲ್ಯಾಂಡ್ಸ್, ಅಂದರೆ ಎಕ್ಸ್ಟ್ರಾ ಗ್ಲ್ಯಾಂಡ್ಸ್ ಇವೆಲ್ಲ. ಅದು ಇಲ್ಲಿ ಡೆಡ್ ಸ್ಪರ್ಮ್ಸ್ ಏನಾದ್ರು ಕೂತ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಿ ಟ್ರ್ಯಾಕ್ಟನ್ನು ಪಾತನ್ನು ಕ್ಲೀನ್ ಮಾಡುತ್ತೆ, ಅದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ಸೊ ಮೂರು ಗ್ಲ್ಯಾಂಡ್ಸ್ ಇದೆ, ಒಂದು ಸೆಮೈನಲ್ ವೆಸಿಕಲ್, ಎರಡನೇದು ಪ್ರಾಸ್ಟೇಟ್ ಗ್ಲ್ಯಾಂಡ್, ಮೂರನೇದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್. ಒಂದನೇದು ಹೆಸರೇನು, ಸೆಮೈನಲ್ ವೆಸಿಕಲ್ಸ್ ವಿಲ್ ಪ್ರೊಡ್ಯೂಸ್ ಸೆಮೆನ್. ಸೆಮೆನ್ ಈಸ್ ಅ ಮ್ಯೂಕಸ್ ಆರ್ ವೈಟಿಶ್ ಕ್ಲೌಡಿ ಫ್ಲೂಯಿಡ್. ಅದು ಅದೇನು ಮಾಡುತ್ತೆ, ದ ಸ್ಪರ್ಮ್ಸನ್ನು ವೈಟಾಲಿಟಿ ಇಂಪ್ರೂವ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ದ ಸ್ಪರ್ಮ್ ಟು ಸರ್ವೈವ್ ಮೋರ್ ಆ್ಯಂಡ್ ವಿಲ್ ಪ್ರೊವೈಡ್ ದ ಪ್ಲೇಸ್ ಫಾರ್ ದೆಮ್ ಟು ಸ್ವಿಮ್ ಅರೌಂಡ್, ಬಿಕಾಸ್ ಸ್ಪರ್ಮ್ಸ್ ವಿಲ್ ಹಾವ್ ಟು ಹ್ಯಾವ್ ಸಮ್ ಸ್ಪೇಸ್ ವೇರ್ ದ ವಿಲ್ ಬಿ ಫ್ಲೂಯಿಡ್. ಇನ್ ದ್ಯಾಟ್ ಫ್ಲೂಯಿಡ್ ದಲ್ ಬಿ ಸ್ವಿಮ್ಮಿಂಗ್ ಆ್ಯಂಡ್ ಇಟ್ಸ್ ಹೈಲಿ ನ್ಯೂಟ್ರಿಷಿಯಸ್. ದಟ್ ಈಸ್ ದ ಒನ್ ಪ್ರೊಡ್ಯೂಸ್ಡ್ ಬೈ ದ ಸಮೈನಲ್ ವೆಸಿಕಲ್ ಇಸ್ ಕಾಲ್ಸ್ ಸೆಮೆನ್. ಇಟ್ ಹ್ಯಾಸ್ ವೈಟಮಿನ್ ಸಿ, ಫ್ರಕ್ಟೋಸ್ ಆ್ಯಂಡ್ ಅದರ್ ನ್ಯೂಟ್ರಿಯೆಂಟ್ಸ್ ಹೇಳಿದೆ ನಾನು. ಎರಡನೇದು ಹೇಳಿದೆ ನಾನು ಪ್ರಾಸ್ಟೇಟ್ ಗ್ಲ್ಯಾಂಡ್. ಇದು ಈ ಮೂರು ಮಾರ್ಕ್ ಪ್ರಶ್ನೆ, ಇದು ಪ್ರಾಸ್ಟೇಟ್ ಗ್ಲ್ಯಾಂಡಿನ ಬಗ್ಗೆ ಬರೀರಿ ಅಂದರೆ ನೀವು ಈ ಮೂರು ಗ್ಲ್ಯಾಂಡ್ ಜೊತೆಗೆ ಇದ್ರ ಪ್ರಾಸ್ಟೇಟ್ ಗ್ಲ್ಯಾಂಡ್ ಬಗ್ಗೆ ಎಕ್ಸ್ಟ್ರಾ ಬರೀರಿ. ಯಾಕಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ವಿಲ್ ಡಿಕ್ರೀಸ್ ದ ಆಸಿಡಿಟಿ ಆಫ್ ದ ಟ್ರ್ಯಾಕ್ಟ್. ಹಾಗಾಗಿ ಇದರಲ್ಲಿ ಪಿ ಎಚ್ 7.5 ಅಂದರೆ ಅಲ್ಕಲೈನ್ ಪಿ ಎಚ್ ಇರುತ್ತೆ.
ಮೂರನೇದು ಬಂದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ಅಂತ. ಇದರಿಂದ ರಿಲೀಸ್ ಆಗೋದು ಪ್ರೀ ಇಜಾಕ್ಯುಲೇಟರಿ ಫ್ಲೂಯಿಡ್ ಇಸ್ ಟ್ರಾನ್ಸ್ಪರೆಂಟ್, ಇಟ್ ವಿಲ್ ಕ್ಲೀನ್ ದ ಟ್ರ್ಯಾಕ್ಟ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಇನ್ ಮೇಕಿಂಗ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಲಿಟ್ಲ್ ಮೋರ್ ಈಸಿ ಡ್ಯೂರಿಂಗ್ ದ ಇನ್ಸರ್ಷನ್ ಆಫ್ ದ ಪೆನಿಸ್ ಡ್ಯೂರಿಂಗ್ ಇಂಟರ್ಕೋರ್ಸ್. ದೆನ್ ದಿಸ್ ಇಸ್ ದ ಒನ್ ವಿಚ್ ಇಸ್ ರಿಲೀಸ್, ದಿಸ್ ಇಸ್ ದ ಪೆನಿಸ್ ಸ್ಟ್ರಕ್ಚರ್ ಆ್ಯಂಡ್ ಹಿಯರ್ ವಿ ಕಾಲ್ ದಿಸ್ ಎಸ್ ದ ಇಜಾಕ್ಯುಲೇಟರಿ ಡಕ್ಟ್. ಇಲ್ಲಿ ಎರಡೂ ಕೂಡಿ ಮಧ್ಯೆ ಇಜಾಕ್ಯುಲೇಟರಿ ಡಕ್ಟ್ ಇದು, ಈ ಡಕ್ಟ್ ಎಲ್ಲ ಕೂಡ ಒಂದೇ ಕಡೆ ಇಜಾಕ್ಯುಲೇಟ್ ಆಗ್ತಾ ಇದೆ. ಇಲ್ಲಿಂದ ಮುಂದೆ ಬರೋದು ಯುರೆಥ್ರ, ಇದು ಕಾಮನ್ ಓಪನಿಂಗ್ ಫಾರ್ ಬೋತ್ ಸ್ಪರ್ಮ್ ರಿಲೀಸ್ ಆಸ್ ವೆಲ್ ಆಸ್ ಯೂರಿನ್ ರಿಲೀಸ್. ಇದು ಬಂದು ಪೆನಿಸಲ್ಲಿ ಓಪನ್ ಆಗುತ್ತೆ. ಪೆನಿಸ್ ಯು ಕ್ಯಾನ್ ಸಿ ಹಿಯರ್ ದಿಸ್ ದ ಹೋಲ್ ಥಿಂಗ್ ಇಸ್ ದಿಸ್ ಹೋಲ್ ಥಿಂಗ್ ಇಸ್ ದ ಪೆನಿಸ್. ಪೆನಿಸ್ನಲ್ಲಿ ಒಂದು ಸ್ಲೈಟ್ ಟಿಪ್ಪಲ್ಲಿ ದೆಲ್ ಬಿ ಸ್ವೋಲನ್ ಸ್ಟ್ರಕ್ಚರ್, ವಿ ಕಾಲ್ ದಿಸ್ ಇಸ್ ಅ ಗ್ಲಾನ್ಸ್ ಪೆನಿಸ್. ಗ್ಲಾನ್ಸ್ ಪೆನಿಸ್ ಇಸ್ ಸ್ಲೈಟ್ಲಿ ಸ್ವೋಲನ್ ಸ್ಟ್ರಕ್ಚರ್ ಇನ್ ದ ಹ್ಯೂಮನ್ ಮೆನ್. ಆ್ಯಂಡ್ ದಿಸ್ ಗ್ಲಾನ್ಸ್ ಪೆನಿಸ್ ವಿಲ್ ಬಿ ನಾರ್ಮಲಿ ಫಸ್ಟ್ ಒನ್ ಟು ಎಂಟರ್ ಡ್ಯೂರಿಂಗ್ ಇಂಟರ್ಕೋರ್ಸ್ ಆ್ಯಂಡ್ ಅರೌಂಡ್ ಇಟ್ ದಲ್ ಬಿ ಫೋರ್ ಸ್ಕಿನ್ ಆ್ಯಂಡ್ ಥ್ರೂ ದಿಸ್ ದ ಸ್ಪರ್ಮ್ಸ್ ಆರ್ ರಿಲೀಸ್ಡ್. ಸೊ ದೀಸ್ ಅಬೌಟ್ ದ ಟೋಟಲ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಯು ಪ್ರಾಕ್ಟೀಸ್ ಡ್ರಾಯಿಂಗ್, ಇದನ್ನು ಡ್ರಾಯಿಂಗ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕಂದರೆ ಈ ಸರ್ತಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ನೀವು ಎರಡು ಪೇಪರ್ ನೀವು ಚೆಕ್ ಮಾಡಿಬಿಡಿ, ಹಳೆ ಪೇಪರ್ಸನ್ನು, ಅಂದರೆ ಹೋದ ವರ್ಷದ್ದು, ಅದ್ರ ಹಿಂದಿನ ವರ್ಷದಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಕೇಳಿದ್ದಾರೆ, ಒಂದು ಸರ್ತಿ ಮಾತ್ರ ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಬಂದಿದ್ದರೆ, ಈ ಸರ್ತಿ ಬರೋ ಚಾನ್ಸ್ ಅಂದರೆ ಪ್ರೊಬಾಬಿಲಿಟಿ ಇಸ್ ಮೋರ್ ಟು ಗೆಟ್ ದಿಸ್. ಸೊ ಪ್ರಾಕ್ಟೀಸ್ ಡ್ರಾಯಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್, ಬಿಕಾಸ್ ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ 60-70% ಡೆಫಿನೆಟ್ ಕ್ವೆಶ್ಚನ್ ಇದು. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಅಲ್ಲದೆ ಅದ್ರ ಬಗ್ಗೆ ನಾನು ಹೇಳಿರೋದೆಲ್ಲ ಜ್ಞಾಪಿಸ್ಕೊಳ್ಳಿ. ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದರೆ, ಲೆಟ್ಸ್ ನಾವು ಮೂವ್ ಆನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವಿಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯು, ಬಿಕಾಸ್ ಇಟ್ ಈಸ್ ಅನದರ್ ಒನ್ ಟು ರಿಮೆಂಬರ್ ಟು ಡ್ರಾ. ಬಿಕಾಸ್ ಇದು ಬರ್ಬೋದು, ಇಲ್ಲ ಇದು ಬರ್ಬೋದು, ಎರಡರಲ್ಲಿ ಒಂದು ಬರೋದು ಗ್ಯಾರಂಟಿ ನಿಮಗೆ ಅಲ್ವಾ. ಅದಕ್ಕೆ ಇದನ್ನು ನೀವು ಕಲೀರಿ, ಹೇಗೆ ಮಾಡಬೇಕು ಅಂತ ನೋಡ್ಬೋದು ನೀವು. ಫಸ್ಟ್ ಕೆಲಸ ದೊಡ್ಡದೊಂದು ಉಂಬ್ ಅಂತೀವಿ ನಾವು, ಯುಟೆರಸ್. ಯುಟೆರಸ್ ಅಂದರೆ ಏನು? ದ ಪ್ಲೇಸ್ ವೇರ್ ದ ಚೈಲ್ಡ್ ಗ್ರೋಸ್, ಮಗು ಎಲ್ಲಿ ಬೆಳೀತದೆ, ಗರ್ಭಕೋಶ ಅಂತಾರೆ ಇದಕ್ಕೆ, ಅಥವಾ ಗರ್ಭಾಶಯ ಅಂತಾರೆ. ಇಲ್ಲಿ ಮಗು ಬೆಳೀತದೆ, ಇದನ್ನು ನಾನು ಯುಟೆರಸ್ ಅಥವಾ ಯುಟೆರೈನ್ ಕ್ಯಾವಿಟಿ, ದ ಹೋಲ್ ಥಿಂಗ್ ಇಸ್ ಕಾಲ್ ಯುಟೆರಸ್. ದಿಸ್ ಈಸ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಫುಲ್ ಯುಟೆರಸ್, ಇದು ಇದು ಫುಲ್ ಯುಟೆರಸ್ ಅಂತ ಹಾಕಿದ್ದೀನಿ. ಅಥವಾ ನಾರ್ಮಲ್ ಇಂಗ್ಲೀಷಲ್ಲಿ ಇದನ್ನು ನಾವು ಉಂಬ್ ಅಂತ ಹೇಳ್ತೀವಿ. ಉಂಬ್ ಅಂದರೆ ದ ಪ್ಲೇಸ್ ವೇರ್ ದ ಬೇಬಿ ಗ್ರೋಸ್, ದ ಫೀಟಸ್ ಗ್ರೋಸ್, ದಿಸ್ ಇಸ್ ದ ಯುಟೆರಸ್. ಯುಟೆರಸ್ನಲ್ಲಿ ಒಳಗಡೆ ನೋಡಿ, ಇದಿಷ್ಟು ಕ್ಯಾವಿಟಿ ಸುತ್ತ ಒಂದು ಥಿಕ್ ಲೈನಿಂಗ್ ಇದೆ, ಇದನ್ನು ನಾವು ಎಂಡೋಮೆಟ್ರಿಯಮ್ ಟಿಶ್ಯೂ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಮ್ ಟಿಶ್ಯೂನಲ್ಲಿ ಮತ್ತೆ ಮೂರು ಥರ ಎಂಡೋಮೆಟ್ರಿಯಮ್ ಒಂದೇ ಅಲ್ಲ, ಒಳಗಡೆ ಇರೋದು ಎಂಡೋಮೆಟ್ರಿಯಮ್, ಮಧ್ಯ ಬರೋದು ಮಯೋಮೆಟ್ರಿಯಮ್ ಅಂತಾರೆ ಇದಕ್ಕೆ, ಹೊರಗಡೆ ಬರೋದು ಪೆರಿಮೆಟ್ರಿಯಮ್. ಮೂರು ಲೇಯರ್ಸ್ ಇರುತ್ತೆ. ನಾರ್ಮಲಿ ವೆನ್ ಎವರ್ ಚೈಲ್ಡ್ ಬರ್ತ್ ಟೇಕ್ ಪ್ಲೇಸ್, ಈ ಮಯೋಮೆಟ್ರಿಯಮ್ ಏನಾಗುತ್ತೆ, ತುಂಬ ಜೋರಾಗಿ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟ್ ಆಗಿ ಬೇಬಿನ ಪುಷ್ ಮಾಡುತ್ತೆ ಅದು. ಹಾಗಾಗಿ ಬೇಬೀಸ್ ಹೆಡ್ ವಿಲ್ ಕಮ್ ಥ್ರೂ ಸರ್ವಿಕ್ಸ್ ಆ್ಯಂಡ್ ಥ್ರೂ ದ ವಜಾನ ಇಟ್ ಕಮ್ಸ್ ಔಟ್. ಸೊ ದಿಸ್ ಇಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ತುಂಬ ಇಂಪಾರ್ಟೆಂಟ್ ನಿಮಗೆ ಇದು. ಮುಂದೆ ಇದ್ರ ಬಗ್ಗೆ ತುಂಬ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ, ಆದರೆ ಸ್ಟ್ರಕ್ಚರ್ ಬರೆಯುವಾಗಲೇ ನಿಮಗೆ ಕೇರ್ಫುಲ್ಲಾಗಿ ಬರೀಬೇಕು, ಇಲ್ಲಿ ಫುಲ್ ಕವರ್ ಮಾಡಿಬಿಡಬಾರ್ದು, ಇದು ಮಧ್ಯೆ ಎಷ್ಟು ಕ್ಯಾವಿಟಿ ಇರಬೇಕು, ಇನ್ನೂ ಅಗ್ಲ ಬರೆದ್ರೂ ಪರವಾಗಿಲ್ಲ. ಇದು ಯುಟೆರೈನ್ ಕ್ಯಾವಿಟಿ, ದಿಸ್ ಇಸ್ ಅ ಇಂಡೋಮೆಟ್ರಿಯಮ್ ಟಿಶ್ಯೂ, ಇಟ್ಸ್ ಅ ಥಿಕ್ ಲೇಯರ್ ಆಫ್ ಲೈನಿಂಗ್ ಆಫ್ ದ ಯುಟೆರಸ್, ರೈಟ್. ಎವ್ರಿ ಟೈಮ್ ವೆನ್ ಫೀಮೇಲ್ಸ್ ಅಂಡರ್ಗೋ ಮೆನಿಸ್ಟ್ರುವಲ್ ಸೈಕಲ್, ಮೆನಿಸ್ಟ್ರುವಲ್ ಬ್ಲೀಡಿಂಗ್ ಆಗುತ್ತಲ್ಲ ಹೆಣ್ಮಕ್ಳಿಗೆ, ಮಂತ್ಲಿ ಒಂದು ಸರ್ತಿ ಮೆನಿಸ್ಟ್ರುವಲ್ ಬ್ಲೀಡಿಂಗ್ ಆಗುತ್ತೆ, ಆ ಟೈಮ್ನಲ್ಲಿ ಈ ಔಟರ್ ಲೇಯರ್ ಏನು ಹೊಸದಾಗಿ ಡೆವಲಪ್ ಆಗಿರ್ತದೆ ಅದೆಲ್ಲ ಕಟ್ಟಾಗಿ ಇಟ್ ವಿಲ್ ಶಾರ್ಟರ್, ಇಟ್ ವಿಲ್ ಕಮ್ ಔಟ್ ಅಲಾಂಗ್ ವಿತ್ ದ ಬ್ಲಡ್ ವೆಸಲ್ಸ್, ಬ್ಲಡ್ ಆ್ಯಂಡ್ ದ ಸ್ಲಾಟೆಡ್ ಟಿಶ್ಯೂ ವಿಲ್ ಕಮ್ ಔಟ್ ಥ್ರೂ ದ ವಜೈನಾ ಇನ್ ಎವ್ರಿ ಮೆನಿಸ್ಟ್ರುವಲ್ ಸೈಕಲ್ ಫ್ರಮ್ ದ ಡೇ ಒನ್ ಆಫ್ ಮೇ ಬಿ 10-11 years ಆಫ್ ಏಜಲ್ಲಿ ಫೀಮೇಲ್ಸ್ಗೆ ಮೆನಿಸ್ಟ್ರೇಷನ್ ಶುರುವಾಗುತ್ತೆ. ಅಪ್ ಟು ಅರೌಂಡ್ 50 years ಇಲ್ ಕಂಟಿನ್ಯೂ. ದ ಫಸ್ಟ್ ಟೈಮ್ ವೆನ್ ಇಟ್ ಸ್ಟಾರ್ಟ್ಸ್ ವಿ ಕಾಲ್ ಇಟ್ ಅ ಮೆನಾರ್ಕ್. ವೆನ್ ದ ಫೀಮೇಲ್ಸ್ ಫಸ್ಟ್ ಅಂಡರ್ಗೋ ಮೆನಿಸ್ಟ್ರೇಷನ್ ಇಸ್ ಕಾಲ್ ದ ಮೆನಾರ್ಕ್. ಬಟ್ ವೆನ್ ದ ಸ್ಟಾಪ್ ಅಂದರೆ ಒಂದು 50 years ಆಗೋಷ್ಟಕ್ಕೆ ಹೆಣ್ಮಕ್ಕಳಲ್ಲಿ ಮೆನಿಸ್ಟ್ರೇಷನ್ ಸೈಕಲ್ ನಿಂತು ಹೋಗ್ಬಿಡುತ್ತೆ. ಅದನ್ನು ನಾವು ಮುಟ್ಟು ನಿಂತು ಹೋಗೋದು ಅಂತಾರೆ. ಅದು ಆ ನಿಂತು ಹೋಗಿದ್ದಕ್ಕೆ ನಾವು ಮೆನಪಾಸ್ ಅಂತೀವಿ. ಶುರು ಆಗುತ್ತಲ್ಲ ಅದನ್ನು ನಾವು ಮೆನಾರ್ಕ್ ಅಂತೀವಿ. ಎಲ್ಲಿ ನಿಂತು ಹೋಗುತ್ತೆ ಮೆನಪಾಸ್, ಇವೆರಡೂ ಪ್ರಶ್ನೆ ಬಂದಿದೆ ನಿಮ್ಗೆ ನೋಡಿ. ಹಳೆಯದು ಬರೀ ಪ್ರಶ್ನೆ ಅಂತಲೇ ಅಲ್ಲ, ಕಾಮನ್ ಸೆನ್ಸ್ ಇದು, ಎಲ್ಲರೂ ಅರ್ಥಕೊಳ್ಬೇಕಾಗಿರೋ ವಿಷಯ ಇದು. ಭಾಳ ಜನ ಇದನ್ನು ಜಾಸ್ತಿ ಓದಿರೋದಿಲ್ಲ, ಯಾಕೆಂದರೆ ಅಯ್ಯೋ ಇದೆಂಥ ಸಬ್ಜೆಕ್ಟ್ ಏನು ಓದೋದು ಅಂತ. ಇದನ್ನು ಓದಿದ್ರೇ ಯು ಕ್ಯಾನ್ ಲೀವ್ ಅ ವೆರಿ ರಿಯಲ್ ಗುಡ್ ಹೆಲ್ತಿ ಲೈಫ್. ಯಾಕಂದರೆ ಇದು ಎಲ್ಲರಿಗೂ ಬೇಕಾಗಿರೋ ವಿಷಯ ಇದು, ಎಲ್ಲರೂ ಕಲಿಬೇಕು. ಈಗ ಸೈನ್ಸ್ ಹುಡುಗರೆ ಅಂತಲೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರನ್ನೂ ಕರ್ಕೊಂಡು ಹೇಳ್ಕೊಡಿ, ತೋರಿಸಿ ಈ ಥರ ಟಿವಿನಲ್ಲಿ ಬರ್ತಾ ಇದೆ ನೋಡ್ರಿ ಅಂತ. ಅವರು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಎಲ್ಲರಿಗೂ ಇದು ಕಲೀಲೇಬೇಕಿದು. ಯಾಕಂದರೆ ಇದ್ರ ಹೈಜೀನ್ ತುಂಬ ಇಂಪಾರ್ಟೆಂಟ್ ನಿಮಗೆ, ನಮ್ಮ ಬಾಡಿ ಹೀಗಿರುತ್ತೆ ಒಳಗಡೆ ಅಂತ ಗೊತ್ತಿರಬೇಕು. ಸೊ ಇದು ಫೀಮೇಲ್ ಮೇನ್ ಸ್ಟ್ರಕ್ಚರ್ ಅಂದರೆ ಗರ್ಭಕೋಶ, ಇದು ಗರ್ಭಾಶಯ. ಇದ್ರ ಪಕ್ಕ ನೋಡಿ ಎರಡು ಈ ಥರ ಟ್ಯೂಬ್ಸ್ ಇದೆ, ಇವಕ್ಕೆ ನಾನು ಹೇಳ್ತೀನಿ ಫೆಲೋಪಿಯನ್ ಟ್ಯೂಬ್ಸ್ ಅಂತ.
ಒಂದು ಎರಡು. ಹೆಣ್ಮಕ್ಳಲ್ಲಿ ಸೆಂಟ್ರಲ್ಗೆ ಯುಟೆರಸ್ ಇದ್ದರೆ ಸೈಡ್ ಎರಡೂ ಕಡೆಯಿಂದ ಹೀಗೆ ಎರಡು ಫೆಲೋಪಿಯನ್ ಟ್ಯೂಬ್ ಬರ್ತೀವಿ. ಇದನ್ನು ಕಾಮನ್ ಇಂಗ್ಲೀಷಲ್ಲಿ ಅಥವಾ ಜುವಲಜಿಕಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಓವಿ ಡಕ್ಟ್ ಅಂತ ಹೇಳ್ತೀವಿ. ಓವಿ ಡಕ್ಟ್ ಇಸ್ ದ ಡಕ್ಟ್ ದಟ್ ಕ್ಯಾರಿ ಎಗ್, ಆರ್ ಓವಿ ಅಂದರೆ ಓವಾ ಕ್ಯಾರಿ ಮಾಡುವಂಥ ಡಕ್ಟ್, ಓವಿ ಡಕ್ಟ್. ಬಟ್ ಮೆಡಿಕಲ್ ಸೈನ್ಸಲ್ಲಿ ಸಿ ಎರಡೆರಡು ಥರ ವಿಷಯಗಳಿರ್ತದೆ. ಒಂದು ಜನರಲ್ ಜುವಲಜಿಕಲ್ ಸಬ್ಜೆಕ್ಟು, ಆಮೇಲೆ ಮೆಡಿಕಲ್ ಟರ್ಮ್ಸ್ ಈಸ್ ಇಟ್ಸ್ ಅ ಫೆಲೋಪಿಯನ್ ಟ್ಯೂಬ್. ಓಕೆ, ಫೆಲೋಪಿಯನ್ ಟ್ಯೂಬ್ನಲ್ಲಿ ಮತ್ತೆ ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟ್ ಏನು ಬರುತ್ತಲ್ಲ ಇಲ್ಲಿ, ಇದರ ಹೆಸರು ಇಸ್ತಮಸ್ ಅಂತ. ಯಾವುದು ಸೈಡ್ಗೆ ಹೋಗುತ್ತಲ್ಲ ಅದನ್ನು, ಅದು ಯುಟ್ರಸ್ ಕಾಣ್ಕೊಂಡಿರುತ್ತೆ, ಇದನ್ನು ಇಸ್ತಮಸ್ ಅಂತಾರೆ. ಒಂದು ಕಡೆ ಬೆಂಡ್ ಆಗುತ್ತಲ್ಲ, ಇದನ್ನು ನಾನು ಹೇಳ್ತೀನಿ ಆ್ಯಂಪ್ಯುಲಾ. ಆ್ಯಂಪ್ಯುಲಾ ಈಸ್ ದ ಒನ್ ದಟ್ ಗೋಸ್ ಡೌನ್. ದೆನ್ ಎಂಡಲ್ಲಿ ಬಂದು ಇನ್ಫಂಡಿಬ್ಯುಲಮ್ ಅಂತ. ಇನ್ಫಂಡಿಬ್ಯುಲ್ ಅಂದರೆ ಒಂಥರ ಫನೆಲ್ ಥರ ಇರುತ್ತೆ. ಫನೆಲ್ ಜೊತೆಗೆ ದೆರ್ ವಿಲ್ ಬಿ ನಂಬರ್ ಆಫ್ ಸ್ಮಾಲ್ ಸ್ಮಾಲ್ ಔಟ್ ಗ್ರೋತ್ಸ್, ಲೈಕ್ ಸ್ಮಾಲ್ ಸ್ಮಾಲ್ ಹೇರಿ ಸ್ಟ್ರಕ್ಚರ್ಸ್. ಅವೇನು ಮಾಡ್ತಾವೆ ಅಂದರೆ, ಈ ಎಗ್ ರಿಲೀಸ್ ಆದ ತಕ್ಷಣ ದೆ ವಿಲ್ ಸ್ವೀಪ್ ದ ಎಗ್. ಅದರಲ್ಲಿ ನಿಮಗೆ ಬ್ರಷ್ ಬಾರ್ಡರ್ ಎಪಿಥೀಲಿಯಂ ಇರುತ್ತೆ, ಅದು ಆ್ಯಕ್ಚುಲಿ ಸೀಲಿಯೇಟೆಡ್ ಎಪಿಥೀಲಿಯಂ ಇರುತ್ತೆ, ಸೀಲಿಯ ಇರುತ್ತೆ. ಅದೇನು ಮಾಡುತ್ತೆ, ಇಲ್ಲಿಂದ ಬಂದಿರ್ತಾ ಇರೋವಂಥ ಇಲ್ಲಿಲ್ಲ, ಇಲ್ಲಿಂದ ಎಗ್ ರಿಲೀಸ್ ಆದ ತಕ್ಷಣ ಇಲ್ಲಿಂದ ಒಳಗಡೆ ಎಳ್ಕೊಳ್ತದೆ. ಅದನ್ನು ಸ್ವೀಪ್ ಅಂದರೆ ಗೊತ್ತಲ್ಲ, ಗುಡಿಸ್ಕೊಳ್ಳೋದು ಅಂತ. ಎಗ್ ಇಲ್ಲಿಂದ ಬಾಡಿ ಕ್ಯಾವಿಟಿಗೆ ರಿಲೀಸ್ ಆಗುತ್ತೆ, ಅಲ್ಲಿಂದ ಎಳ್ಕೋಬೇಕು ಅಂದರೆ ದಿಸ್ ಇನ್ಫಂಡಿಬ್ಯುಲಮ್ ಹ್ಯಾಸ್ ಟು ಕ್ಯಾಚ್ ಹೋಲ್ಡ್ ಆಫ್ ದ ಎಗ್, ಆ್ಯಂಡ್ ದ ಎಗ್ ಟ್ರಾವೆಲ್ಸ್ ಇನ್ ದ ಫೆಲೋಪಿಯನ್ ಟ್ಯೂಬ್. ಓಕೆ, ನಾವು ಇದು ಮೂರು ಪಾರ್ಟ್ಸ್, ಇದನ್ನು ಕೇಳಿದ್ದಾರೆ ಒಂದೆರಡು ಸರ್ತಿ ನಿಮಗೆ, ಪಾರ್ಟ್ಸ್ ಆಫ್ ದ ಫೆಲೋಪಿಯನ್ ಟ್ಯೂಬ್ ಅಂತ. ಫೆಲೋಪಿಯನ್ ಟ್ಯೂಬ್ ಇಸ್ ದ ಟೂ ಟ್ಯೂಬ್ಸ್, ಬಟ್ ಇಟ್ ಹ್ಯಾಸ್ ತ್ರೀ ಪಾರ್ಟ್ಸ್, ಇಸ್ತಮಸ್, ಆ್ಯಂಪ್ಯುಲಾ ಆ್ಯಂಡ್ ಇನ್ಫಂಡಿಬ್ಯುಲಮ್. ರೈಟ್, ಇನ್ಫಂಡಿಬ್ಯುಲಮ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ಇಟ್. ಇಟ್ ಈಸ್ ಫನಲ್ ಶೇಪ್ಡ್ ವಿತ್ ಸೀಲಿಯೇಟೆಡ್ ಎಪಿಥೀಲಿಯಂ ದಟ್ ವಿಲ್ ಸ್ವೀಪ್ ದ ಎಗ್ ವೆನ್ ಎವರ್ ದ ಓವ್ಯುಲೇಷನ್ ಹ್ಯಾಪನ್ಸ್, ವೆನ್ ಎವರ್ ದ ಎಗ್ ಇಸ್ ರಿಲೀಸ್ ಫ್ರಮ್ ದ ಓವರಿ. ಸೊ ಕಮಿಂಗ್ ಟು ದ ನೋಡಿ, ಇವೆರಡು ಓವರಿ ನೋಡಿ, ವಿಚಿತ್ರ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ದ ಹೋಲ್ ಯುಟರಸಿಂದ ಆಚೆ ಕಡೆ ಇರುತ್ತೆ, ಒಳಗಡೆ ಇರೋದಿಲ್ಲ. ಇದು ನೋಡಿ, ಇದೊಂದು ಓವರಿ, ಇದೊಂದು ಓವರಿ. ಇಲ್ ಬಿ ವಂಡರಿಂಗ್ ವೆನ್ ದ ಫೀಮೇಲ್ ಬೇಬಿ, ದ ಗರ್ಲ್ ಬೇಬಿ ಈಸ್ ಬಾರ್ನ್, ಹುಟ್ಟಿದ ತಕ್ಷಣ ಒಂದು ಐನೂರು ಇಯರ್ ಥರ ಒವೇರಿಯನ್ ಫಾಲಿಕಲ್ಸ್ ಇರುತ್ತೆ. ಹುಟ್ಟಿದಾಗಲೇ ಅವ್ರಿಗೆ ಐನೂರು ಫಾಲಿಕಲ್ಸ್ ಆಲ್ರೆಡಿ ಇರುತ್ತೆ. ಆ ಥರ ವೆನ್ ದ ಫೀಮೇಲ್ ಇಸ್ ಬಾರ್ನ್ ಶಿ ಈಸ್ ಆಲ್ರೆಡಿ ಹ್ಯಾವಿಂಗ್ ದಿಸ್ ಒವೇರಿಯನ್ ಫಾಲಿಕಲ್ಸ್, ಸೊ ದ ಓವರಿ ಈಸ್ ಔಟ್ ಸೈಡ್. ಸೊ ಇವುಗಳ ಮೇಲೆ ಸಣ್ಣ ಸಣ್ಣ ಔಟ್ ಗ್ರೋತ್ಸ್ ಬರ್ತಿದ್ದೀನಿ, ಇದರ ಹೆಸರು ಒವೇರಿಯನ್ ಫಾಲಿಕಲ್ಸ್ ಅಂತ. ಈ ಓವೇರಿಯನ್ ಫಾಲಿಕಲ್ಸು ಅರೌಂಡ್ 11 ಇಯರ್ಸ್ ತನಕ ಮೆಚೂರ್ ಆಗ್ತಾ ಇರ್ತದೆ. 10 to 11 ಇಯರ್ಸ್ಗೆ ಯಾವಾಗ ಫಸ್ಟ್ ಮೆನಸ್ಟ್ರುಯೇಷನ್ ಆಗುತ್ತಲ್ಲ, ಆವಾಗ ಒನ್ ಆಫ್ ದೆಮ್ ವಿಲ್ ಸ್ವೆಲ್ ಅಪ್ ಆ್ಯಂಡ್ ಇಟ್ ಪ್ರೊಡ್ಯೂಸ್ ದ ಎಗ್. ಈ ಎಗ್ಗು ರಿಲೀಸ್ ಆಗುತ್ತೆ, ಇದು ಏನು ಗ್ರೋ ಆಗುತ್ತಲ್ಲ, ಇದ್ರ ಹೆಸರು ಗ್ರಾಫಿಯನ್ ಫಾಲಿಕಲ್ ಅಂತ. ಸೊ ವಾಟ್ ಈಸ್ ಗ್ರಾಫಿಯನ್ ಫಾಲಿಕಲ್? ಇಟ್ ಈಸ್ ಅ ಮೆಚೂರ್ ಒವೇರಿಯನ್ ಫಾಲಿಕಲ್. ಒವೇರಿಯನ್ ಫಾಲಿಕಲ್ ಮೆಚೂರ್ ಆದರೆ ಏನಾಗುತ್ತೆ, ಅದ್ರ ಹೆಸರು ಗ್ರಾಫಿಯನ್ ಫಾಲಿಕಲ್. ಅದಕ್ಕೇನು ಕೆಲಸ ಅಂದರೆ, ಇಟ್ ವಿಲ್ ರಿಲೀಸ್ ಎಗ್. ಎಗ್ ಅಂದರೆ ಫೀಮೇಲ್ ಗ್ಯಾಮೆಟ್. ಈ ಎಗ್ ಬಂದು ರಿಲೀಸ್ ಆಗೋದಲ್ಲಿ ಬಾಡಿ ಕ್ಯಾವಿಟಿನಲ್ಲಿ ತಿಳ್ಕೊಳ್ಳಿ ಇದು, ಯಾಕಂದರೆ ಇದು ಬಂದು ಇದರೊಳಗಡೆನೇ ರಿಲೀಸ್ ಆಗಲ್ಲ. ಅದು ರಿಲೀಸ್ ಆಗಿದ ತಕ್ಷಣ ಫೆಲೋಪಿಯನ್ ಟ್ಯೂಬಿನ ಇನ್ಫಂಡಿಬ್ಯುಲಮ್ ಇಲ್ಲುವಂಥ ಸಮ್ ಸಿಲಿಯೇಟೆಡ್ ಎಪಿಥೀಲಿಯ ವಿಲ್ ಸ್ವೀಪ್. ಹಿಂಗೆ ಎಗ್ ಹಿಂಗೆ ರಿಲೀಸ್ ಆದರೆ ಹಿಂಗೆ ಸ್ವೀಪ್ ಮಾಡ್ಕೊಂಬಿಡ್ತದೆ, ಆವಾಗ ಎಗ್ ಪಾಸ್ ಆಗುತ್ತೆ. ಸೋ ಮೆನಿ ಕೇಸಸ್ ಎಗ್ ವಿಲ್ ಬಿ ಲಾಸ್ಟ್ ಇನ್ ದ ಬಾಡಿ ಕ್ಯಾವಿಟಿ. ಹಾಗಾಗಿ ಎವ್ರಿ ಟೈಮ್ ಎಗ್ ಈಸ್ ರಿಲೀಸ್, ನಾಟ್ ಪ್ರೆಗ್ನೆನ್ಸಿ ಟೈಮ್. ರೈಟ್, ಎಗ್ ಸುಮಾರು ಸರ್ತಿ ರಿಲೀಸ್ ಆಗಿರೋದು ವೇಸ್ಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಸುಮಾರು ಸರ್ತಿ ಈಗ ಮುಂದೆ ನಿಮ್ಮ ಸಬ್ಜೆಕ್ಟಲ್ಲಿ ಬರುತ್ತೆ, ಯಾವ ಕಾರಣದಿಂದ ಕಪಲ್ ವಿಲ್ ನಾಟ್ ಗೆಟ್ ಚೈಲ್ಡ್ ಅಂತ. ಯಾಕೆ ಮಕ್ಕಳಾಗೋದಿಲ್ಲ ಕೆಲವರಿಗೆ, ಮೊದಲನೇ ಕಂಡೀಷನ್ ಅಂದರೆ ಈ ಎಗ್ ಸುಮಾರು ಸರ್ತಿ ಬಾಡಿನಲ್ಲೇ ಪಾಸ್ ಆಗಿಬಿಡುತ್ತೆ, ಇದು ಫೆಲೋಪಿಯನ್ ಟ್ಯೂಬ್ಗೆ ಹೋಗೋದೇ ಇಲ್ಲ. ಅದು ಒಂದು ಕಾರಣ, ಒನ್ ಆಫ್ ದ ರೀಸನ್ ವೆನ್ ದ ಫೀಮೇಲ್ಸ್ ವಿಲ್ ನಾಟ್ ಗೆಟ್ ಪ್ರೆಗ್ನೆಂಟ್, ಒನ್ ಆಫ್ ದ ರೀಸನ್ ಇದು. ಓಕೆ, ಆಮೇಲೆ ಎಗ್ಗಲ್ಲಿ ಪಾಸ್ ಆಗ್ತಾ ಇರ್ತದೆ, ನಮಗೆ ಎಗ್ ಪಾಸ್ ಆಗೋದು ಟೈಮಿಂಗ್ ಇಸ್ 2 ಡೇಸ್. ರೈಟ್, ಆ ಟೈಮ್ನಲ್ಲಿ ಏನಾದರೂ ಸ್ಪರ್ಮ್ಸ್ ಎಂಟರ್ ಆದರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗೋದು ಬಂದು ಓನ್ಲಿ ಇನ್ ದ ಫೆಲೋಪಿಯನ್ ಟ್ಯೂಬ್, ಆಲ್ಮೋಸ್ಟ್ ಇನ್ ದ ಇಸ್ತಮಸ್ ಆ್ಯಂಪ್ಯುಲಾ ರೀಜನ್. ಇಲ್ಲಿ ಬಂದಾಗ ಎಗ್ ಏನಾದರೂ ಫರ್ಟಿಲೈಸ್ ಆದರೆ, ಎಗ್ ಇಲ್ಲಿ ಟ್ರಾವೆಲ್ ಆಗ್ತಾ ಇರ್ತದೆ, ಸ್ಪರ್ಮ್ ಇಲ್ಲಿಂದ ಬರ್ತಾ ಇರ್ತದೆ, ಇಲ್ಲಿ ಫರ್ಟಿಲೈಸ್ ಆದರೆ ಮಾತ್ರ ದೇರ್ ಇಸ್ ಅ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ. ಇದು ಯಾವಾಗ ಆಗುತ್ತೆ ಅಂದರೆ, ಓವ್ಯುಲೇಷನ್ ಆಗೋದು ಮೆನ್ಸ್ಟ್ರುಯೇಷನ್ ಸೈಕಲಿನ ಆಲ್ಮೋಸ್ಟ್ ಮಿಡ್ ಡೇಸ್, ಅಂದರೆ 14ನೇ ದಿನಕ್ಕೆ ಎಗ್ ರಿಲೀಸ್ ಆಗ್ತಾ ಇರ್ತದೆ. ಆ ಟೈಮ್ನಲ್ಲೇ ಸ್ಪರ್ಮ್ಸ್ ಎಂಟರ್ ಆದರೆ 2 ಡೇಸ್ ಒಳಗಡೆ ಫರ್ಟಿಲ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಫರ್ಟಿಲೈಸ್ ಆಗಿರೋದು ಎಂಟರ್ ಆಗಿ ಇಲ್ಲಿ ಮಗು ಆಗಿ ಇಲ್ಲಿ ಬೆಳೀತದೆ. ಓಕೆ, ಇದಿಷ್ಟು ಸ್ಟ್ರಕ್ಚರ್ ಹೇಳಿದ್ದೀನಿ. ಇಲ್ಲೊಂದು ನೋಡಿ, ಲಾಸ್ಟ್ ಸಬ್ಜೆಕ್ಟ್ ಹೇಳ್ಬಿಡ್ತೀನಿ, ಸರ್ವಿಕ್ಸ್. ಸರ್ವಿಕ್ಸ್ ಇಸ್ ಕಾಲ್ ದ ಬರ್ತ್ ಚಾನಲ್. ಇಲ್ಲಿ ಸರ್ವಿಕ್ಸ್, ಇಲ್ಲಿ ಸ್ವಲ್ಪ ಕನ್ಸ್ಟ್ರಿಕ್ಟ್ ಆಗಿದೆ. ಇದು ಬರ್ತ್ ಕೆನಲ್, ಸರ್ವೈಕಲ್ ಕೆನಲ್ ಅಂತ. ಇಲ್ಲಿಂದ ಮಗು ಹೆಡ್ ಪಾಸ್ ಆಗುತ್ತೆ, ಈವನ್ ಮೆನಸ್ಟ್ರುಯಲ್ ಆಗ್ಬೇಕಂದ್ರೆ ಬ್ಲೀಡಿಂಗ್ ಇಲ್ಲಿಂದನೇ ಆಗುತ್ತೆ. ಹಾಗಾಗಿ ಲೇಬರ್ ಪೇನ್ ಬರುತ್ತೆ ಇಲ್ಲಿ, ಯಾವಾಗ ಚೈಲ್ಡ್ ಬರ್ತ್ ಆಗುತ್ತಲ್ಲ ಇಲ್ಲಿ ಹೆಡ್ ಪಾಸ್ ಆಗಬೇಕು. ಆ ಟೈಮ್ನಲ್ಲಿ ಇಲ್ಲಿ
ಸ್ವಲ್ಪ ವೈಡನಿಂಗ್ ಆಗಬೇಕಿದು. ಆಮೇಲೆ ಸರ್ವೈಕಲ್ ಕ್ಯಾನಲ್ ಇಸ್ ಅ ಬರ್ತ್ ಕೆನಾಲ್, ಇಲ್ಲಿಂದ ಪಾಸ್ ಆಗುತ್ತೆ ವಜಾನಿಂದ ಆಚೆ ಮಗು ಪಾಸ್ ಆಗುತ್ತೆ ಚೈಲ್ಡ್ ಬರ್ತಲ್ಲಿ. ಸೊ ಇವಿಷ್ಟೂ ಸ್ಟ್ರಕ್ಚರ್ಸ್ ನೀವು ಬರೀಬೇಕು ನಾರ್ಮಲ್ ಫೀಮೇಲಲ್ಲಿ. ಇದೆಲ್ಲ ಬರೆದ ಮೇಲೆ ನಿಮಗೆ ಪ್ರತಿಯೊಂದು ಲೇಬಲಿಂಗ್ ಇಂಪಾರ್ಟೆಂಟ್ ಲೇಬಲಿಂಗ್ಸ್ ಬರೀರಿ. ಇವು ಮೂರು ಒಂದೇ ಲೇಬಲಿಂಗಲ್ಲಿ ಒಂದೇ ಮಾರ್ಕ್ ಬರುತ್ತೆ. ಎಂಡೋಮೆಟ್ರಿಯಮ್ ಗೊತ್ತು, ಮಯೋಮೆಟ್ರಿಯಮ್ ಪೆರಿಮೆಟ್ರಿಯಮ್ ಬರಲ್ಲ. ಎಂಡೋಮೆಟ್ರಿಯಮ್ ಇಸ್ ಸಮಥಿಂಗ್ ಒನ್, ರೈಟ್? ಹಾಗೆ ನೀವೆಲ್ಲನೂ ಬರೆದ್ರೆ 5 ಮಾರ್ಕ್ ಗ್ಯಾರಂಟಿ. ಮಿನಿಮಮ್ 5 ಇಂಪಾರ್ಟೆಂಟ್ ಲೇಬಲಿಂಗ್ಸನ್ನು ನೀವು 10 ಬರೀರಿ, ಪರವಾಗಿಲ್ಲ, ಒಳ್ಳೆಯದಾಗುತ್ತೆ. ಸೊ ಎರಡೂ ಚಿತ್ರನ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನಿಜವಾಗಲೂ ಒಂದು ಒಳ್ಳೆ ಸಬ್ಜೆಕ್ಟ್ ಕವರ್ ಆದಂಗೆ ಬಹುಶಃ ನಿಮಗೆ ಇವತ್ತಿಗೆಲ್ಲ ಗೊತ್ತಾಯಿತು ಅನ್ಕೊತೀನಿ. Let us conclude the whole thing by learning the all these things by drawing and practicing. Okay, so ishto tanaka nivella enenu odidrella adanella practice maadi satatavagi namma Basava TV anna neevu nortta idre nimage ee tarada ollole informations na kodta irtivi. So idanella nodidike nimagella dhanyavaadagalu, charana sharanarthigalu. Shri Guru Study Center, Sidedahalli, Bengaluru. Dooravani sankhye 9845477404. ವಿದ್ಯಾರ್ಥಿಗಳ ಜ್ಞಾನದೀಪ.